ಆತ್ಮೀಯ ವಿದ್ಯಾರ್ಥಿಗಳೇ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ, ಇದು ಸೂತ್ರ ಹೇಗೆ ಬರ್ತದೆ ಅಂತ ನೋಡಲಿಕ್ಕೆ ಈ ವಿಡಿಯೋ ಮಾಡಲಾಗಿದೆ. ಇದನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೋಡ್ರಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋದರೆ ಏನು ಬರ್ತದೆ, ಇದು ಹೇಗೆ ಬರ್ತದೆ ಅದು ಇಲ್ಲಿ ಮಾಡಲಾಗಿದೆ, ನೋಡೋಣ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಪ್ಲಸ್ ಬಿ ಕ್ಯೂಬ್, ಅಂದರೆ ಈಗ ಮೂರರ ಕ್ಯೂಬ್ ಅಂದರೆ ಮೂರು ಗುಣಿಸು ಮೂರು ಗುಣಿಸು ಮೂರು ಅಂತ ಗೊತ್ತು. ಹಾಗೆ ಎರಡು ಕ್ಯೂಬ್ ಅಂತ ಇದ್ದರೆ ಎರಡು ಗುಣಿಸು ಎರಡು ಗುಣಿಸು ಎರಡು ಅಂತ ಗೊತ್ತು. ಹಾಗೆಯೇ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಮೂರು ಬಾರಿ ಅಂತ. ಈಗ ಎ ಪ್ಲಸ್ ಬಿ ಮತ್ತು ಎ ಪ್ಲಸ್ ಬಿ ಇವೆರಡೂ ಗುಣಾಕಾರ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಸೂತ್ರ ಬರ್ತೈತಿ ಅಂತ ನಿಮ್ಗೆ ಗುರುತೈತಿ. ಅದಕ್ಕೆ ಮತ್ತು ಎ ಪ್ಲಸ್ ಬಿ ಇಲ್ಲೊಂದು ಉಳಿತು, ಅದು ಎ ಪ್ಲಸ್ ಬಿ. ಈಗ ಈ ಎ ಪ್ಲಸ್ ಬಿ ಮತ್ತು ಇದನ್ನು ಎರಡು ಗುಣಾಕಾರ ಮಾಡಬೇಕು. ಹೆಂಗೆ ಮಾಡ್ತೀರಿ? ಎ ಹೊರಗೆ ತೆಗಿತೀರಿ, ಆಮೇಲೆ ಇದು ಇದು ಬ್ರಾಕೆಟನ್ನು ಬರೀತೀರಿ, ಮತ್ತು ಇಲ್ಲಿ ಬಿ ಬರೀತೀರಿ, ಅಂದರೆ ಪ್ಲಸ್ ಸೈನ್ ಇತ್ತಂದರೆ ಪ್ಲಸ್ ಬಿ ಬರೀತೀರಿ, ಮೈನಸ್ ಬಿ ಇತ್ತಂದರೆ ಮೈನಸ್ ಬಿ ಬರೀತೀರಿ, ಆಮೇಲೆ ಮತ್ತೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀತೀರಿ. ಈಗ ಎ ಇಂಟು ಎ ಸ್ಕ್ವೇರ್ ಅಂದರೆ ಎ ಕ್ಯೂ, ಎ ಇಂಟು 2ab ಅಂದರೆ 2a² b, ಯಾಕಂದರೆ ಇಲ್ಲಿ ಎ ಮತ್ತು ಎ ಗುಣಾಕಾರ ಎ ಸ್ಕ್ವೇರ್ ಆಕೈತಿ, 2b ಹಂಗೆ ಉಳಿತೈತಿ. ಎ ಬಿ ಸ್ಕ್ವೇರ್, ಎ ಮತ್ತು ಬಿ ಸ್ಕ್ವೇರ್ ಎರಡೂ ವಿಜಾತಿ ಪದಗಳದವು, ಗುಣಾಕಾರ ಮಾಡಿದ್ರೆ ಎ ಬಿ ಸ್ಕ್ವೇರ್ ಆಕೈತಿ. ಇಲ್ಲಿ ಬಿ ಇಂಟು ಎ ಸ್ಕ್ವೇರ್ ಅಂದರೆ ಬಿ ಎ ಸ್ಕ್ವೇರ್ ಆಕೈತಿ, ಆದರೆ ಎ ಬಿ ಇಂಗ್ಲೀಷ್ನೊಳಗೆ ಎ ಮೊದಲು ಬರೋದ್ರಿಂದ ಎ ಸ್ಕ್ವೇರ್ ಬಿ ಅಂತ ಬರಿತೀವಿ. ಪ್ಲಸ್ ಬಿ ಇಂಟು 2ab ಅಂದರೆ 2ab ಸ್ಕ್ವೇರ್, ಬಿ ಇಂಟು ಬಿ ಸ್ಕ್ವೇರ್ ಅಂದರೆ ಬಿ ಕ್ಯೂಬ್. ಈಗ ಎ ಕ್ಯೂಬ್ ಇಲ್ಲಿ 2a² b ಮತ್ತು ಎ ಸ್ಕ್ವೇರ್ ಬಿ ಇವೆರಡನ್ನು ಕೂಡಿಸ್ತೇವೆ, ಯಾಕೆ ಇವೆರಡೂ ಸಜಾತಿಗಳದಾವೆ. ಅದು 2a² b, 1a² b ಕೂಡಿಸಿದ್ರೆ 3a² b, ಹಂಗೆ 1ab² ಮತ್ತು ಇನ್ನೊಂದು 2ab² ಕೂಡಿಸಿದ್ರೆ, ಇವೆರಡು ಕೂಡಿಸಿದ್ರೆ ನಮಗೇನು ಸಿಕ್ತು, 3ab² ಸಿಕ್ತು, ಬಿ ಕ್ಯೂಬ್ ಹಂಗೆ ಬರ್ತೀವಿ. ಈಗ ಎ ಕ್ಯೂಬ್ ಇದರೊಳಗೂ 3ab ಅದ, ಇದರೊಳಗೂ 3ab ಅದ, ಅದಕ್ಕೆ 3ab ಕಾಮನ್ ತೆಗೆದಿರಿ, ತೆಗೆದು ಇದರೊಳಗೊಂದು ಎ ಉಳಿತು, ಇದರೊಳಗೊಂದು ಬಿ ಉಳಿತು, ಎ ಪ್ಲಸ್ ಬಿ ಬರೆದ್ವಿ, ಪ್ಲಸ್ ಬಿ ಕ್ಯೂಬ್ ಆಯಿತು. ಆದ್ದರಿಂದ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಅಂತ ಉತ್ತರ ಬಂತು.